ಶಾಸ್ತ್ರಬದ್ಧವಾಗಿ ನಾವು ಯಾವ ರೀತಿಯಲ್ಲಿ ದೀಪವನ್ನು ಇಟ್ಕೊಳ್ಬೇಕು ಆ ದೀಪ ಯಾವ ದಿಕ್ಕಿನಲ್ಲಿ ಇರಬೇಕು ಇಲ್ಲಿ ದೀಪವನ್ನು ಹಚ್ಚುವಾಗ ಎಷ್ಟು ಬತ್ತಿಯನ್ನು ಹಾಕಬೇಕು ಆದ್ರೆ ಅದು ಕ್ರಮ ಅಲ್ಲ ಕ್ರಮ ಯಾವ್ದು ಆಗಿದ್ರೆ ಪ್ರಶ್ನೆಶಾಸ್ತ್ರದಲ್ಲಿ ದೀಪ ಪ್ರಶ್ನೆಯೂ ಒಂದಾಗಿರ್ತಕ್ಕಂಥದ್ದು ಆದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದು ಯಾವುದೂ ಅಲ್ಲ ದೇವರಿಗೆ ಆ ದೀಪವೇ ನಮಗೆ ಸರ್ವ ರಕ್ಷೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತ್ರಿಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಶ್ರೀ ಜಗಜ್ಜನನ್ಯೈ ನಮಃ ವೀಕ್ಷಕರೇ ಮನೆಯಲ್ಲಿ ನಾವು ದೇವರ ದೀಪವನ್ನು ಹಚ್ಚುತ್ತೇವೆ ಶಾಸ್ತ್ರೀಯವಾಗಿ ಶಾಸ್ತ್ರಬದ್ಧವಾಗಿ ನಾವು ಯಾವ ರೀತಿಯಲ್ಲಿ ದೀಪವನ್ನು ಇಟ್ಕೊಳ್ಬೇಕು ಇದು ಬಹಳ ಮುಖ್ಯವಾಗಿರತಕ್ಕಂತಹ ಅಂಶ ಯಾಕೆಂದರೆ ಮನೆಗೆ ಬೆಳಕು ಯಾವುದು ನಿಮ್ಮ ವಿದ್ಯುತ್ ದೀಪಾಲಂಕಾರ ಅಲ್ಲ ದೇವರ ಮನೆಯ ದೀಪವೇ ಮನೆಯ ಬೆಳಕು ಅರ್ಥಾತ್ ದೈವ ಬಲವನ್ನು ಕೊಡ್ತಕ್ಕಂಥದ್ದು ದೇವರ ಮನೆ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತವಾಗಿ ಯಾವ ಜಾತಿಯಾಗಿರಲಿ ಮನೆಯಲ್ಲೇ ಮನೆಯ ಒಳಭಾಗದಲ್ಲಿ ಒಂದು ದೇವರ ಗೂಡು ಅಂತ ಮಾಡ್ಕೊಂಡಿರ್ತೀರಿ ಅಥವಾ ದೇವರ ಮನೆ ಅಂತ ಮಾಡ್ಕೊಂಡಿರ್ತೀರಿ ಅಥವಾ ದೇವರ ಪೀಠ ಅಂತ ಮಾಡ್ಕೊಂಡಿರ್ತೀರಿ ಆ ದೇವರ ಪೀಠದ ಪಕ್ಕದಲ್ಲೂ ಒಂದು ದೀಪವನ್ನು ಇರ್ತೀರಿ ಆ ದೀಪ ಯಾವ ದಿಕ್ಕಿನಲ್ಲಿರಬೇಕು ನೋಡಿ ತೈಲ ದೀಪವಾಗಿದ್ದರೆ ಎಣ್ಣೆಯ ದೀಪವಾಗಿದ್ದರೆ ಅದನ್ನು ನೀವು ದೇವರ ಎಡಭಾಗದಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು ತುಪ್ಪದ ದೀಪವಾಗಿದ್ದರೆ ದೇವರ ಬಲಭಾಗದಲ್ಲಿ ಇಡಬೇಕು ಹೀಗಿಟ್ಟಾಗ ದೇವತಾಯಗಳಿಗೆ ಸಂತೃಪ್ತಿಯಂತೆ ಘೃದೀಪು ಭವೇ ಇದ್ದಕ್ಷೆ ತೈಲ ದೀಪಸ್ತು ವಾಮತ ಹಾಳುವಂಥ ಒಂದು ಆಧಾರ ಆದ್ದರಿಂದ ಆ ರೀತಿಯಲ್ಲಿ ಇಡಬೇಕು ಇಲ್ಲಿ ದೀಪವನ್ನು ಹಚ್ಚುವಾಗ ಎಷ್ಟು ಬತ್ತಿಯನ್ನು ಹಾಕಬೇಕು ನೋಡಿ ಒಂದು ಬತ್ತಿಯನ್ನು ಹಾಕಬಾರ್ದು ಒಂದು ಬತ್ತಿಯನ್ನು ಹಾಕಿದರೆ ಹೇಳಿದ್ರೆ ಏನಾಗುತ್ತೆ ಸದಾ ರೋಗಿ ರೋಗಿ ಆಗುವಂತಹ ಸಂದರ್ಭ ದ್ವಿವರ್ತಿಸ್ತು ಶುಶೋಭನಂ ಎರಡು ಬತ್ತಿಯನ್ನು ಹಾಕಿದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಮೂರು ಬತ್ತಿಯನ್ನು ಹಾಕಿದರೆ ವಂಶನಾಶಾಯ ವಂಶವೇ ನಾಶವಾಗಿ ಹೋಗ್ತದೆ ಚತುಃಪದ ನಾಲ್ಕು ಬತ್ತಿ ಐದು ಬತ್ತಿ ಇವೆಲ್ಲ ಶುಭಾವಹಂ ಅಂತ ಹೇಳಿದ್ದಾರೆ ಹೀಗಾಗಿ ಒಂದು ದೀಪವನ್ನು ಬೆಳಕಿಸುವಾಗ ನೀವು ನಾಲ್ಕು ಬತ್ತಿ ಅಥವಾ ಐದು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚುವುದರಿಂದ ಆ ದೀಪವು ಸದಾ ಕಾಲದಲ್ಲೂ ಪ್ರಜ್ವಲಿಸ್ತಾ ಇರುವುದರಿಂದ ದೀಪದ ಬೆಳಕು ಮನೆಗೆ ಬೆಳಕಾಗ್ತದೆ ಮನೆಯನ್ನೇ ಬೆಳಕ್ ಮತ್ತೊಂದು ವಿಶೇಷತೆಯನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ದೀಪವನ್ನು ನಾವು ಅಡ್ಡವಾಗಿ ಹಚ್ಚಬೇಕೇ ಅಥವಾ ಎತ್ತರದಲ್ಲಿ ನೇರವಾಗಿ ಹಚ್ಚಬೇಕೇ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕು ಅಲ್ವಾ ನೋಡಿ ವಿಶೇಷವಾಗಿ ದೀಪವನ್ನು ಹಚ್ಚುವಂತಹ ಸಂದರ್ಭದಲ್ಲಿ ಮೇಲುಮುಖವಾಗಿ ದೀಪವನ್ನು ಹಚ್ಚುವುದರಿಂದ ಜ್ಯೋತಿ ಮೇಲೆ ಹೋಗ್ತಾ ಇರ್ತದೆ ಹೇಳಿ ಆ ಮಧ್ಯದ ಭಾಗದಲ್ಲಿ ಒಂದು ದೀಪವನ್ನು ಹಚ್ಚುವಂತಹ ಒಂದು ಕಿಂಡಿಯನ್ನಿಟ್ಟು ಅದರಲ್ಲಿ ಬತ್ತಿಯನ್ನು ಹಾಕಿ ಹಚ್ಚುವಂಥ ಒಂದು ಪದ್ಧತಿ ಇದೆ ತಪ್ಪಲ್ಲ ಮಾಡ್ತಾರೆ ಮಾಡ್ಬೋದು ಮಾಡಬಾರ್ದು ಅಂತಲ್ಲ ಆದರೆ ಅದು ಕ್ರಮ ಅಲ್ಲ ಕ್ರಮ ಯಾವುದಾಗಿದ್ದರೆ ಬತ್ತಿಯನ್ನು ಅಡ್ಡವಾಗಿ ಹಾಕಿ ದೀಪವನ್ನು ಹಚ್ಚಿದಾಗ ಆ ಬತ್ತಿಯಲ್ಲಿ ಉರಿಯುವಂತಹ ಜ್ಯೋತಿ ಅದು ಮೇಲ್ಭಾಗಕ್ಕೆ ಹೋದಾಗ ಆಗ ಅದು ಮನೆಯನ್ನು ಬೆಳಗ್ತದೆ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತದೆ ಬತ್ತಿಯನ್ನು ಅಡ್ಡವಾಗಿ ಹಾಕಿ ದೀಪವನ್ನು ಬೆಳಗಿದಾಗ ನೋಡಿ ಎಷ್ಟು ವಿಶೇಷತೆ ಇದೆ ಹೇಳುವಂಥದ್ದು ಇಲ್ಲಿ ಸ್ನೇಹ ಮತ್ತು ಪ್ರೀತಿಯ ಸಂಬಂಧ ಒಂದು ಇಲ್ಲಿ ಸ್ನೇಹ ಅಂದರೆ ಯಾವುದು ಸ್ನೇಹ ಅಂತಂದರೆ ಎಣ್ಣೆ ಬತ್ತಿ ಪ್ರೀತಿ ಅಂದರೆ ಬತ್ತಿ ಆ ಪ್ರೀತಿ ಮತ್ತು ಎಣ್ಣೆ ಇವೆರಡನ್ನು ಸೇರಿಸಿದಾಗ ಅಲ್ಲಿ ಜ್ಯೋತಿ ಉತ್ಪತ್ತಿ ಆ ಜ್ಯೋತಿ ಉತ್ಪತ್ತಿಯಾಗಿರ್ತದೆ ಆ ಜ್ಯೋತಿಯೇ ಬೆಳಕಾಗಿ ನಮಗೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅದೇ ತುಪ್ಪದ ದೀಪವನ್ನು ಹಚ್ಚುವಾಗ ಅದನ್ನು ಪೂಜೆಯ ಸಂದರ್ಭದಲ್ಲಿ ಮಹಾಮಂಗಳಾರತಿಯ ಸಂದರ್ಭದಲ್ಲಿ ತುಪ್ಪದ ದೀಪವನ್ನು ಇಡ್ಬೋದು ಯಾವಾಗಲೂ ತುಪ್ಪದ ದೀಪವನ್ನು ಇಡುವುದಿಲ್ಲ ಇಡುವ ಕ್ರಮವೂ ಕಡಿಮೆ ನಮ್ಮಲ್ಲಿ ನಂದಾದೀಪ ಅಂತ ಒಂದು ಮಾಡಿಟ್ಟಿರ್ತಾರೆ ಸದಾ ಉರಿಲಿಕ್ಕಾಗಿ ಹಗಲು ರಾತ್ರಿ ಅದು ಉರಿತಾನೆ ಇರ್ತದೆ ಎಲ್ಲೋ ವಾರದಲ್ಲಿ ಒಂದು ಸರಿ ಎಣ್ಣೆ ಹಾಕಿದ್ರಾಯಿತು ಆ ದೀಪ ಸದಾ ಪ್ರಜ್ವಲಿಸ್ತಾ ಇರ್ತದೆ ಆ ರೀತಿಯಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಅದಕ್ಕಿಂತಲೂ ಇತ್ತೀಚಿನ ದಿನಮಾನದಲ್ಲಿ ವಿಶೇಷವಾಗಿ ಮೀನಾಕ್ಷಿ ದೀಪ ಆಡುವಂತಹ ಒಂದು ದೀಪವನ್ನು ಇಡುವಂತಹ ಒಂದು ಪದ್ಧತಿಯೂ ಇದೆ ಅದೂ ಸಹಿತವಾಗಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನೀವು ಯಾವುದೇ ದೀಪವನ್ನು ಇಡೀ ಅದರಲ್ಲಿ ಬತ್ತಿ ಸರಿಯಾಗಿರಬೇಕು ಎಣ್ಣೆ ಸಮೃದ್ಧಿಯಾಗಿರಬೇಕು ಅದು ಒಳ್ಳೆಯ ರೀತಿಯಲ್ಲಿ ಪ್ರಜ್ವಲಿಸ್ತಾ ಇರಬೇಕು ಅಂದಾಗ ಮಾತ್ರ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲವೂ ಲಭಿಸ್ತದೆ ಇಲ್ಲದಿದ್ದಲ್ಲಿ ಅದರಿಂದಲೇ ತೊಂದರೆ ಉಂಟಾಗುವಂತಹ ಒಂದು ಶಕ್ತಿ ಇರತಕ್ಕಂಥದ್ದು ನಿಮಗೆ ಗೊತ್ತಾ ಪ್ರಶ್ನೆಶಾಸ್ತ್ರದಲ್ಲಿ ದೀಪ ಪ್ರಶ್ನೆಯೂ ಒಂದಾಗಿರ್ತಕ್ಕಂಥದ್ದು ದೈವಜ್ಞರು ಬಂದ ತಕ್ಷಣದಲ್ಲಿ ದೈವಜ್ಞರ ಮುಂಭಾಗದಲ್ಲಿ ಒಂದು ದೀಪವನ್ನು ಇಡ್ತಾರೆ ಆ ದೀಪಕ್ಕೆ ಎಣ್ಣೆ ಎಷ್ಟು ಹಾಕಿದ್ದಾರೆ ದೀಪದ ಬಣ್ಣ ಹೇಗಿದೆ ದೀಪಕ್ಕೆ ಬತ್ತಿಯನ್ನು ಹೇಗೆ ಹಾಕಿದ್ದಾರೆ ದೀಪ ಯಾವ ರೀತಿಯಲ್ಲಿ ಜ್ವರಿಸ್ತಾ ಇದೆ ಅಡ್ಡವಾಗಿ ಹೋಗ್ತದೆಯೋ ಮೇಲ್ಭಾಗದಲ್ಲಿ ಇದೆಯಾ ಈ ದೀಪ ಲಕ್ಷಣವನ್ನು ನೋಡಿಕೊಂಡೇ ಫಲ ಹೇಳುವಂಥ ಸಾಧ್ಯತೆ ಇರತಕ್ಕಂಥದ್ದಿದೆ ಹಾಗಾಗಿ ಕೌಡೆ ಪ್ರಶ್ನೆಯೂ ಇಡುವುದಿಲ್ಲ ನಿಮ್ಮ ಜಾತಕವನ್ನು ನೋಡಲ್ಲ ಬರೀ ದೀಪ ಪ್ರಶ್ನೆಯಲ್ಲೇ ನಿಮ್ಮ ನಿಮ್ಮ ಜೀವನವನ್ನೇ ಹೇಳುವಂತಹ ಸಾಮರ್ಥ್ಯವೂ ಇರತಕ್ಕಂಥದ್ದಿದೆ ದೀಪ ಪ್ರಶ್ನೆಯಿಂದ ಆದ್ದರಿಂದ ಪ್ರಶ್ನೆಶಾಸ್ತ್ರಕ್ಕೆ ಅದು ಒಂದು ಪೂರಕವಾಗಿರ್ತಕ್ಕಂಥದ್ದು ಅದು ಏನೇ ಇರಲಿ ಮನೆಯಲ್ಲಿ ದೀಪವನ್ನು ಯಾವ ರೀತಿಯಲ್ಲಿ ಇಡಬೇಕು ಅಂತ ಒಂದು ಪ್ರಶ್ನೆ ಅಲ್ವೇ ಅದರಲ್ಲಿ ನೀವು ಒಂದು ಹಿತ್ತಾಳೆಯ ದೀಪವನ್ನು ಇಡಿ ಅಥವಾ ಕಂಚಿನ ದೀಪವನ್ನು ಇಡಿ ಅಥವಾ ಮಣ್ಣಿನ ದೀಪವನ್ನು ಇಡಿ ಅಥವಾ ಬೆಳ್ಳಿಯ ದೀಪವನ್ನು ಇಡಿ ಬಂಗಾರದ ದೀಪ ಇನ್ನೂವರೆಗೆ ಬಂದಿಲ್ಲ ಅಂತ ಕಾಣುತ್ತೆ ಅಥವಾ ಬಂದಿದೆಯೋ ಏನೋ ಗೊತ್ತಿಲ್ಲ ಕೆಲವರ ಮನೆಯಲ್ಲಿ ಇಟ್ಟಿರ್ಬೋದು ದೊಡ್ಡ ದೊಡ್ಡವರು ಇದ್ದಾರೆ ಬಂಗಾರದಲ್ಲೇ ದೀಪವನ್ನು ಹಚ್ಚುವಂಥವ್ರು ಯಾಕೆಂದರೆ ದೇವರಿಗೆ ನಮ್ಮ ಮನೆಯಲ್ಲಿ ಇಷ್ಟು ಬಂಗಾರ ಇದೆ ಅಂತ ತೋರಿಸುವವರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದು ಯಾವುದೂ ಅಲ್ಲ ದೇವರಿಗೆ ದೇವರಿಗೆ ಅತೀ ಪ್ರಿಯವಾಗಿರತಕ್ಕಂಥದ್ದು ಮಣ್ಣಿನ ದೀಪ ಮಣ್ಣಿನ ಹಣತೆ ಹಣತೆಯಿಂದ ಮಾಡಿರ್ತಕ್ಕಂತಹ ದೀಪ ಅತೀ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಳ್ಳೆಯ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಇರತಕ್ಕಂಥದ್ದಿದೆ ಆದರೆ ಹಣತೆಯ ದೀಪವನ್ನು ದೇವರ ಮನೆಯಲ್ಲಿ ಇಡಬಹುದೇ ಅಂತ ಒಂದು ಪ್ರಶ್ನೆ ಬರ್ತದೆ ಅಲ್ಲಿ ಹಿಂದೆಲ್ಲ ಇತ್ತೆ ನೋಡಿ ಹಿಂದೆ ಈ ಪಂಚಲೋಹದ ದೀಪವಾಗಿರಲಿ ಕಂಚಿನ ದೀಪವಾಗಲಿ ಬರೋದಕ್ಕೆ ಬೆಳ್ಳಿಯ ದೀಪವಾಗಲಿ ಬರೋದಕ್ಕಿಂತ ಮುಂಚೆ ಬರೀ ಮಣ್ಣಿನ ದೀಪವನ್ನೇ ಇಡ್ತಿದ್ದರಲ್ವೇ ಹಣತೆ ದೀಪವನ್ನು ಅವರೆಲ್ಲ ಬದುಕಲಿಲ್ವ ಜೀವನವನ್ನು ಮಾಡಲಿಲ್ವಾ ಜೀವನವನ್ನು ಮಾಡಿದ್ದಾರೆ ನಿಮಗಿಂತಲೂ ಎಷ್ಟೋ ಸುಂದರವಾಗಿ ಜೀವನವನ್ನು ಮಾಡಿದ್ದಾರೆ ಎಷ್ಟೋ ಒಳ್ಳೆಯ ಶಾಂತಿಯನ್ನು ಪಡೆದಿದ್ದಾರೆ ಮನೆಯಲ್ಲಿ ನೋಡಿದರೂ ಮಣ್ಣಿನ ಗಡಿಗೆ ಮೊನ್ನೆ ಮಣ್ಣಿನ ಗಡಿಗೆಯಲ್ಲಿ ಅನ್ನವನ್ನು ಮಾಡೋದು ಮಣ್ಣಿನ ಗಡಿಗೆಯಲ್ಲೇ ಪದಾರ್ಥವನ್ನು ಮಾಡೋದು ಮಣ್ಣಿನ ದೀಪವನ್ನೇ ಹಚ್ಚೋದು ಇದೆಲ್ಲ ಇತ್ತಲ್ವಾ ಅದರಲ್ಲೂ ಬದುಕಿಲ್ವ ಜನ ಬದುಕಿದ್ದಾರೆ ಆದರೆ ಪರಿವರ್ತನೆಯೇ ಪ್ರಪಂಚ ಪರಿವರ್ತನೆ ಆಗ್ತಾ 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 ಈ ರೂಪಕ್ಕೆ ಒಂದು ತಾಳಿದೆ ಆದ್ದರಿಂದ ಈ ರೂಪದಲ್ಲೂ ಸಹಿತವಾಗಿ ನಾವು ದೀಪವನ್ನು ಇಡುವಂತಹ ಕ್ರಮವನ್ನು ಸರಿಯಾಗಿ ತಿಳಿದುಕೊಂಡು ಮಾಡಿದಲ್ಲಿ ಆ ದೀಪವೇ ನಮಗೆ ಸರ್ವರಕ್ಷೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಹಾಗೆ ಯಾವ ಯಂತ್ರ ಮಂತ್ರ ತಂತ್ರ ಯಾವುದೂ ಬೇಕಾಗಲ್ಲ ನೀವು ಜ್ಯೋತಿಷಿಗಳ ಸಮೀಪಕ್ಕೆ ಹೋಗೋದು ಬೇಕಾಗಲ್ಲ ನಿಮ್ಮ ಮನೆಯ ದೀಪ ಸರಿಯಾಗಿಟ್ಕೊಂಡ್ರೆ ಆಗ ಆ ದೀಪವೇ ನಿಮಗೆ ಬೆಳಗನ್ನು ಕೊಡ್ತದೆ ನಿಮ್ಮನ್ನು ಬೆಳ್ಳಿಯನ್ನಾಗಿ ಮಾಡ್ತದೆ ಅರ್ಥಾತು ನಿಮ್ಮ ಅಭಿವೃದ್ಧಿಯನ್ನು ಮಾಡ್ತದೆ ಹೀಗಾಗಿ ದೀಪದ ವಿಶೇಷತೆ ತುಂಬ ಇರತಕ್ಕಂಥದ್ದು ಈ ದೀಪವನ್ನು ಇಡುವಾಗ ಯಾವ ದೀಪವನ್ನು ಇಡಬೇಕು ಕಾಲು ದೀಪವನ್ನು ಇಡಬೇಕೆ ಕಾಲು ದೀಪ ಅಂತಂದರೆ ಸ್ವಲ್ಪ ಎತ್ತರವಾಗಿಡಬೇಕಾ ಅಥವಾ ಎತ್ತರವಾದಂತಹ ದೀಪವನ್ನು ಇಡಬೇಕಾ ಯಾವ ರೀತಿಯಲ್ಲಿ ಹೇಳುವಂಥ ಒಂದು ಸಮಸ್ಯೆ ಬರ್ತದೆ ನಮ್ಮ ಮನೆಯಲ್ಲಿದ್ದ ಪುಟ್ಟ ದೀಪ ಅದಕ್ಕಾಗಿ ಈ ರೀತಿ ತೊಂದರೆ ಏನು ಖಂಡಿತ ಅಲ್ಲ ದೀಪವನ್ನು ಇಡುವಾಗ ಆ ದೀಪದ ಬೆಳಕು ನಿಮ್ಮ ಮನೆಯ ದೇವರಿಗೆ ಬೀಳಬೇಕಾಗಿರ್ತಕ್ಕಂಥದ್ದು ಆ ದೇವರ ಮುಖವನ್ನು ನೀವು ದೀಪದಲ್ಲಿ ನೋಡ್ತೀರಿ ಅಂತಾದರೆ ನೀವು ಯಾವುದೇ ದೀಪ ಇಡಿ ಆ ದೀಪವೇ ನಿಮ್ಮ ಮನೆಗೆ ಅನುಕೂಲ ದೇವರಿಗೂ ಬೆಳಕು ಬೆಳಕು ಕೊಡುವಂಥದ್ದು ಆ ಬೆಳಕಿನ ದೀಪಂ ಅಂತ ಹೇಳಿದ್ದಾರೆ ಆಧಾರವನ್ನು ಕೊಟ್ಟಿದ್ದಾರೆ ಆ ದೇವರ ಮುಖದ ಭಾಗವು ದೀಪದ ಬೆಳಕಿನಲ್ಲಿ ಕಾಣಬೇಕು ಹಾಗಿದ್ದಾಗ ಮಾತ್ರ ನೋಡಿ ನೀವು ದೇವರ ನಾಡಿಗೆ ಹೋಗಿ ನೋಡಿ ಕೇರಳಕ್ಕೆ ಅಲ್ಲಿ ಒಳಭಾಗದಲ್ಲಿ ಈ ಕರೆಂಟಿನ ಯಾವುದೇ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಏನಿದ್ದರೂ ಸಹಿತವಾಗಿ ಎಣ್ಣೆಯ ದೀಪ ಆ ಎಣ್ಣೆಯ ದೀಪದಿಂದ ಅಲ್ಲೆಲ್ಲ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಉಪಯೋಗಿಸ್ತಾರೆ ಆದರೆ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಹಾಕೋದು ಕಡಿಮೆ ಕಡಲೆಕಾಯಿ ಎಣ್ಣೆ ಅದಕ್ಕಿದ್ದರೂ ನಮಗೆ ಎಳ್ಳೆಣ್ಣೆ ತುಂಬ ವಿಶೇಷವಾಗಿರತಕ್ಕಂಥದ್ದು ಆ ದೀಪದ ಬೆಳಕಿನಲ್ಲಿ ನಾವು ದೇವರನ್ನು ನೋಡಿದ್ವಿ ಆಗ ದೇವರು ನಮಗೆ ಸಮೃದ್ಧಿಯಾದಂತಹ ಫಲವನ್ನು ಕೊಡ್ತಾನೆ ನಮ್ಮ ಮನೆಯಲ್ಲಿ ಸಮೃದ್ಧಿ ಬೇಕು ನಮ್ಮ ದೀಪಗಳು ಸರಿಯಾಗಿರಬೇಕು ಮನೆಗೆ ದೀಪವೇ ಅಲಂಕಾರ ನೆನಪಿಟ್ಟುಕೊಳ್ಳಿ ಮನೆಯಲ್ಲಿ ದೇವರ ಮನೆ ಶುದ್ಧವಾಗಿರಲಿ ದೇವರ ಮನೆಯ ದೀಪ ಸದಾ ಕಾಲದಲ್ಲೂ ಶುದ್ಧತೆಯನ್ನು ಇಟ್ಟುಕೊಳ್ಳಿ ಯಾವಾಗಲೂ ಪ್ರಜ್ವಿಸ್ ಪ್ರಜ್ವಲಿಸ್ತಾ ಇರಲಿ ಆ ದೀಪದ ಬೆಳಕು ನಿಮಗೆ ಬೆಳಕಾಗಲಿ ನಿಮ್ಮ ಮನೆಗೆ ಬೆಳಕನ್ನು ಕೊಡುವಂತಹ ದೀಪವಾಗಲಿ ಶುಭವಾಗಲಿ ಶುಭ ವಸ್ತು ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಹೆಗ್ಗದ್ದೆ ಸ್ಟುಡಿಯೋ ಚಾನಲ್ನ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಡ್ತೀನಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತಲೂ ಕೂಡ ಕೇಳ್ಕೊತೀನಿ